ತಮ್ಮ ಹೆಸರು ಸರ್? ಸುಧಾಕರ್ ಅಂತ. ಯಾವುದು ಸರ್? ನಮ್ಮದು ಮಂಡ್ಯ. ಮಂಡ್ಯದಲ್ಲಿ ಸರ್? ನಮ್ಮ ಚಿನಕುರುಳಿ ಪಾಂಡವಪುರ ತಾಲೂಕು ಮೇಲ್ಕೋಟೆ ಕ್ಷೇತ್ರ ಚಿನಕುರುಳಿ ಹೋಗಿ ರಾಗಿಮಂದಳ್ಳಿ ಗ್ರಾಮ. ಹೇಗಿದೆ ಸರ್ ಅಲ್ಲಿ ವಾತಾವರಣ? ನಾವು ಇಲ್ಲಿರೋದ್ರಿಂದ ಅಲ್ಲಿಗೆ ಹೋಗಿಲ್ಲ. ವಾತಾವರಣ ಈಗ ಸದ್ಯಕ್ಕೆ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲದೆ ಇರೋದ್ರಿಂದ ಯಾವುದು ಏನು ಅಂತ ಹೇಳೋಕ್ಕಾಗಲ್ಲ. ಮೈತ್ರಿ ಫಿಕ್ಸ್ ಆಗಿದೆ, ಮೈತ್ರಿಲಿ ಯಾರಿಗೆ ಟಿಕೆಟ್ ಕನ್ಫರ್ಮ್ ಇಲ್ವಲ್ಲ, ಅಲ್ಲಿ ಹೆಂಗೆ ಏನು ಅಂತ ಹೇಳೋಕ್ಕಿಲ್ಲ. ಅದಾದ್ಮೇಲೆ ತಾನೇ ನಾವೆಲ್ಲ ಜನನೂ ಮಂಡ್ಯದ ಮೇಲೆ ಕಣ್ಣಿಟ್ಟಿರ್ತಾರೆ, ಮಂಡ್ಯದ ಮೇಲೆ ಕಣ್ಣಿಟ್ಟಿರ್ತಾರೆ ಅಷ್ಟೇ. ಅದೀಗ ಏನಪ್ಪಾ ಅಂದರೆ ಅಲ್ಲಿ ಸ್ಟಾರ್ಗಳು ಬರ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಎಲ್ಲ ಬರೀ ಮಂಡ್ಯ ಅಂತ ತಗೋತಾರೆ ಅಷ್ಟೇ. ಕೆಲಸಗಳಾಗಿರ್ಬೇಕಲ್ವಾ, ಕೆಲಸಗಳೇನಾಗಿದೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊ ಹೋಗ್ಬೇಕು. ಈ ಕೆಲಸಗಳಾದ್ರೆ ತಾನೇ ಮಂಡ್ಯ ಅಂತ ಹೆಸರು ತಗೋ. ಈಗ ಮಂಡ್ಯದಲ್ಲಿ ಸ್ಟಾರ್ ನಟರುಗಳು ಬರ್ತಾರೆ ಅಂದ್ಬಿಟ್ಟು ಎಲ್ಲ ಮಂಡ್ಯ 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 ಅಂತ ಅಂದರೆ ಮಂಡ್ಯ ಹಂಗೆ ಮಂಡ್ಯ ಹೆಸರು ಯಾಕಾಗತ್ತೆ ಅಂದರೆ ಅದಕ್ಕೆ ಆಗುತ್ತೆ ಅಷ್ಟೇ. ಕೆಲಸಗಳೇನಾಗ್ತವೆ ಅನ್ನೋದು ನೋಡ್ಬೇಕಲ್ವ ಅಲ್ಲಿ ವಿಚಾರಗಳ. ಈಗ ಸುಮಲತಾ ಅವರು ಕಳೆದ ಬಾರಿ ಗೆದ್ದಿದ್ರು, ಕೆಲಸ ಆಗಿದೆ? ಕೆಲಸ ಏನಾಗಿದೆ ಅಂತ ನಮಗಂತೂ ಕಾಣ್ತಾ ಇಲ್ಲ. ಕಾಗಿದೆ ಅಂತ ಹೇಳೋರಂತವ್ರು ತೋರಿದ್ರೆ ಚೆಂದ. ಈ ಸರಿ ಕಷ್ಟ ಅಂತೀರ? ಅದು ನಮಗೆ ಗೊತ್ತಿಲ್ಲ. ನಾವು ಹಾಕ್ತೇನೆ ಇರೋದ್ರಿಂದ ಕಷ್ಟ ಅಂತ ಹೇಳ್ತೀವಿ. ನಾವು ಹಾಕಿರೋರು ಹಾಕರ್ ಏನಂತ ಹೇಳ್ತಾರೆ ನಮಗೂ ಸುಲಭ ಅಂತ ಅವ್ರು ಹೇಳ್ತಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಮೆಚ್ಚುಗೆ ನಾವು ಒಪ್ಕೋತೀವಿ ಸರ್. ಕೇಂದ್ರದಲ್ಲಿ ಒಪ್ಕೋತೀವಿ, ರಾಜ್ಯದಲ್ಲಿ ಒಪ್ಪಿಕ್ಕಿಲ್ಲ, ಕೇಂದ್ರದಲ್ಲಿ ಒಪ್ತೀವಿ. ಹೇಗಿದೆ ಮೋದಿ ಅವರು? ತುಂಬ ಚೆನ್ನಾಗಿದೆ ಸರ್. ಸುಮ್ಮನೆ ಕಾಟಾಚಾರಕ್ಕೆ ಬಂದು ಇದು ಮಾಡ್ಕೋಬೋದಲ್ಲ. 70 ವರ್ಷದಿಂದ ಏನು ಮಾಡಿದ್ದಾರೆ ಅನ್ನೋದಿಂತ 10 ವರ್ಷದಿಂದ ಏನಾಗಿದೆ ಅನ್ನೋದು ಮುಖ್ಯ ಅಲ್ವಾ? ಅದು ಇಂಪಾರ್ಟೆಂಟ್ ಅಲ್ವಾ? ಅವ್ರು ಏನು ಕೆಲಸ ಮಾಡ್ತಾರೆ, ಜನಗಳ ಜೊತೆ ಯಾವ ರೀತಿ ಇದಾಗವ್ರೆ ಅನ್ನೋದು ಮುಖ್ಯ ಅಲ್ವಾ? ಈಗ ಸುಮ್ಮನೆ ನಾವು ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂದ್ಕೊಂಡು ಹೋಗ್ಬಿಟ್ರೆ ಆಗೋಯ್ತಾ? ಕೊಟ್ಟೋದು ಎಲ್ಲ ಪೂರ್ತಿ ಹೋಯ್ತಲ್ವ ಅದನ್ನು ತಿಳ್ಕೊಬೇಕಲ್ವ? ಈಗ ಅವ್ರು ನಾವು ಕೃಷಿದಕ್ಕೆ ಯಾವುದೋ 2000 ಹಾಕ್ತೀವಿ ಅಂದರೆ ಒಬ್ಬರು 3 ತಿಂಗಳು ಒಂದ್ಸಲ ಕರೆಕ್ಟಾಗಿ ಬಂದು ಬೀಳ್ತಲ್ವ ಅದು? ಈಗ ನಾವು 2000 ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಾರೆ. ಯಾವುದು 2000 3 ತಿಂಗಳು ಕರೆಕ್ಟಾಗಿ ಹೋಯ್ತಾ ಅದು ಹೆಂಗಸರುಗಳಿಗೆ? ಪ್ರತಿ ತಿಂಗಳು ಕರೆಕ್ಟಾಗಿ ಹೋಯ್ತಾ ಅದ? ಮೋದಿ 2000 ಹಾಕ್ತೀನಿ ಅಂತ ಇದ್ದಾನಲ್ಲ, ಅದು 3 ತಿಂಗಳಿಗೆ ಒಂದ್ಸಲ ಕರೆಕ್ಟಾಗಿ ಬರ್ತೈತೆ. ಎಷ್ಟು 4 ತಿಂಗಳಿಗೆ ಒಂದ್ಸಲ 6,000 ರೂಪಾಯಿ ಕೊಡೋದು, 4 ತಿಂಗಳಿಗೆ ಒಂದ್ಸಲ ಕರೆಕ್ಟಾಗಿ ಮೆಸೇಜ್ ಬರ್ತದೆ ಇಂತಿದ್ದರಿಗೆ ಅಂತ ಮೆಸೇಜ್ ಹೋಗುತ್ತೆ. ಅದು ಇಲ್ಲಿ ಇದ್ರಲ್ಲಿ ಕೊಡ್ತಾವಲ್ಲ, ಇಲ್ಲಿ ನಾವು 2000 ಕೊಡ್ತೀವಿ ಅಂತ ಮಹಿಳೆಯರು ಗೃಹಲಕ್ಷ್ಮಿದ 2000 ಕರೆಕ್ಟಾಗಿ ಎಲ್ರಿಗೂ ಮೆಸೇಜ್ ಹೋಯ್ತಾ ಇದೆ. ಎಲ್ಲರೂ ಕರೆಕ್ಟಾಗಿ 2 ತಿಂಗಳು ದುಡ್ಡು ಎತ್ಕೊತಾ ಇದ್ದಾರೆ ಒಂದೊಂದು ತಿಂಗಳಿಗೆ 2000 ರೂಪಾಯಿನ. ಇವ ಈ ತಿಂಗಳು ಎತ್ಕೊಂಡಿರ್ತಾರೆ, ಇನ್ನು 3 ತಿಂಗಳು ಇಲ್ಲವೇ ಇಲ್ವಲ್ಲ, ಅದು ಯಾರ್ದು ಯಾರು ಜಾಬ್ಗೆ ಹೋಯ್ತದೆ ಹಂಗೆ ಗೊತ್ತಿವಲ್ಲ. ಅವ್ರು ಹೇಳ್ತಾರೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಗ್ಯಾರಂಟಿ ಕೊಟ್ಟಿದ್ದೀವಿ, ಗ್ಯಾರಂಟಿ ಉಪಯೋಗಿಸ್ತಾ ಇದ್ದೀವಿ, ನಾವು ಗ್ಯಾರಂಟಿ ಮೇಲೆ ಬದುಕ್ತಾ ಇದ್ದೀವಿ. ಇವ್ರು ಗ್ಯಾರಂಟಿ ಕೊಟ್ಟಿರೋದು ಯಾರಿಗೋಸ್ಕರ? ಯಾರಿಂದ ಕೊಡ್ತಾ ಇದ್ದಾರೆ ಅದನ್ನು? ಗಂಡಸ್ರು ತಾವು ಕಿತ್ತು ಹೆಂಗಸ್ರು ಕೊಡ್ತಾವ್ರೆ ಅಷ್ಟೇ, ಅವರಿಂದೇನು ಯಾರ ಮನೆಯಿಂದೇನು ತಂದು ಕೊಡ್ತಾರೆ. ಇದನ್ನ ಹೇಳಿದ್ರೆ ಮೋದಿ ಏನು ಯಾರ ಮನೆಯಿಂದ ಕುಡಿಕಿಲ್ಲ ಅಂತಾರೆ. ಮೋದಿನೂ ಯಾರ ಮನೆಯಿಂದ ಕೊಡಿಕ್ಕ, ಅವ್ರ ಮನೆಯಿಂದ ಏನು ಕೊಡಿಕಿಲ್ಲ, ಅವನು ನಮ್ಮದೇ ಕೊಡೋದು. ಅವ್ರು ನಮ್ದು ಕೊಟ್ಟರು ಕೊಡೋದಕ್ಕೂ ಅಳತೆ ಪ್ರಮಾಣ ಹೆಚ್ಚು ಕಡಿಮೆ ಒಂದು ವಿಧಿ ಇರುತ್ತಲ್ವ, ಆ ಥರ ಕೊಡಬೇಕು. ಸುಮ್ಮನೆ ನಾನು ಕೊಡ್ತೀನಿ ನಾನು 10 ಕೋಟಿನ ಇದು ಕೊಟ್ಟಿನಿ ಅಂತ ಹೇಳ್ಕೊಂಡು ತಿರ್ಗಾಡೋದಲ್ಲ. ಮಂಡ್ಯದಲ್ಲಿ ಈಗ ಸ್ಟಾರ್ ನಟರುಗಳು ಜಾಸ್ತಿ ಬರ್ತಾರೆ, ಅದರಿಂದ ಏನಾದರೂ ಚೇಂಜ್ ಆಗುತ್ತೆ ಈಗ ಹೇಳ್ತಾ ಅಲ್ವಾ? ಅಲ್ಲಿದ್ದ ಅಂಬರೀಷು ಸ್ಟಾರ್ ನಟ, ಅಂಬರೀಷ್ಗೆ ಅಂತ ಅಭಿಮಾನಿಗಳಿದ್ದಾರೆ. ಈಗ ದರ್ಶನ್ ಎಷ್ಟು ಇವರೆಲ್ಲ ಬಂದಾಗ ಸ್ಟಾರ್ ನಟರು ಬಂದಾಗ ಅಭಿಮಾನಿಗಳು ಅವ್ರದೇ ಆದ ಒಂದು ಇದು ತೋರಿಸ್ತಾರೆ ಅಲ್ವಾ, ಎಲ್ಲ ಸಲೀನೂ ತೋರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಅಂಬರೀಷ್ ಅಭಿಮಾನಿ ಅಂಬರೀಷು ಮಂಡ್ಯ ಜಿಲ್ಲೆನೋ ಮಂಡ್ಯ ಅಂದ್ಬಿಟ್ಟು ಪಟ್ಟಣದಲ್ಲಿ ಎಮ್ ಎಲ್ ಎ ನಿಂತಿರು, ಎಮ್ ಎಲ್ ಏನು ಗೆಲ್ಲಿಸ್ಲಿಲ್ಲ ಅವತ್ತು ಅಂಬರೀಷ್ನ, ಅಂಬರೀಷ್ಗೂ ಅಭಿಮಾನಿಗಳಿದ್ರಲ್ವ ಅವತ್ತು, ಅವತ್ತು ಸೋಲ್ಸಿದ್ರು. ಅದೇ ಮಂಡ್ಯದವರು ಮಂಡ್ಯ ಎಲ್ಲದಕ್ಕೂ ಎಲ್ಲ ಸಲೀನು ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಥರದಲ್ಲೂ ಯೋಚನೆ ಮಾಡ್ತಾರೆ. ಹಾಂ, ಹಂಗೆ ಸರಿ ಇಲ್ಲ ಅಂದರೆ ಅಲ್ವಾ, ಎಲ್ಲ ಸಲೀನು ಎಲ್ಲ ಟೈಮು ಗೆಲ್ಲಿಸ್ತೀವಿ ಅಂತ ಹೇಳೋಕ್ಕಾಗದ? ಅದೇ ಥರ ಎಲ್ಲರೂ ಯೋಚನೆ ಮಾಡ್ತಾರೆ, ಈಗ ಒಂದ್ಸಲಿ ನೋಡ್ತಾರೆ. ಈಗ ಅದೊಂದು ಇದು ಅಷ್ಟೇ. ಈ ಪ್ರತಿ ಸಲ ಬಂದಾಗಲೂ 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ನಡೀತಿದ್ದಾಗೆಲ್ಲ ಬಂದರೆ ಅದು ಇದಾಗುತ್ತೆ ಅದು. ಸರಿ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಕಾಂಪಿಟೇಟರ್ ಯಾರು ಇಲ್ಲ ಈಗ ಸದ್ಯಕ್ಕೆ? ಯಾರೂ ಇಲ್ಲ, ಕಾಂಗ್ರೆಸ್ಸಿಂದ ಯಾರೂ ಇಲ್ಲ. ಯಾರಿದ್ದಾರೆ 26 ಪಕ್ಷದಲ್ಲಿ ಯಾರಿದ್ದಾರೆ? ಯಾರು? ನಿತೀಶ್ ಕುಮಾರ್. ಆಗಲ್ಲ, ಅವ್ರ ಕೈಲೂ ಆಗಲ್ಲ. ಏನು ಮಾಡಿದ್ದಾರೆ ಹೇಳಿ? ಅಲ್ಲ, ಬಿಜೆಪಿಗೆ ಬಂದರು ಈಗ. ಬಿಜೆಪಿಗೆ ಈಗ ಬಂದಿರ್ಬೋದು, ಬರೋಕ್ಕೂ ಮುಂಚೆ ಏನು ಮಾಡ್ತಿದ್ರು? ಪುನಃ ಏನೋ ಗಠಬಂಧನ ಮಾಡಬೇಕು ಅಂತ ಇದ್ದಾರೆ. ಆಗಲ್ಲ, ಯಾರು ಏನೇ ಮಾಡಿದ್ರು ಆಗಲ್ಲ ಅವ್ರ ಕೈ. ಸೆಂಟ್ರಲಲ್ಲಿ ಅಕಸ್ಮಾತ್ ಎಲ್ಲ ಪಕ್ಷಗಳು ಸೇರ್ಕೊಂಡ್ಬಂದ್ರು ಈ ಥರ ಆಡಳಿತ ಕೊಡೋಕೆ ಅವ್ರ ಕೈಲಿ ಆಗಲ್ಲ, ಅದು ಅವಶ್ಯಕತೆಯೂ ಇಲ್ಲ. ಅವರು ಏನು ಮಾಡ್ತಾರೆ? ಅವರು ಎಲ್ಲ ಬರೀ ಅವ್ರವ್ರ ಮನೆ ತುಂಬಿಸ್ಕೊಂಡು ಅವ್ರವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರ ಮುಂದಿಗೆ ಅವ್ರ ಪೀಳಿಗೆಗಳು ಬೆಳ್ಕೋಗಿ ಮಾಡ್ಕೋತಾರೆ ಅಷ್ಟೇ ಅಲ್ವಾ? ಜನಗಳಿಗೆ ಏನಾರು ಮಾಡಬೇಕು, ಜನಗಳು ಓಟ್ ಕೊಡೋದು, ಜನಗಳವರು ಅಧಿಕಾರಕ್ಕೆ ತರೋದು, ಆ ಜನಗಳಿಗೆ ಏನಾರು ಮಾಡಬೇಕಲ್ವ? ಅವರು ಜನಗಳಿಗೋಸ್ಕರ ಮಾಡಿಕ್ಕಿಲ್ಲ, ಅವರು ಅವ್ರಿಗೋಸ್ಕರ ಅವ್ರು ಮಾಡ್ಕೋತಾರೆ. ಕೆಲ ವರ್ಗದವ್ರಿಗೂ ರೀಚ್ ಆಗಬೇಕು ಅಂತ ಅಲ್ವಾ? ಈಗ 2000 ರೂಪಾಯಿ ಮೋದಿ ವರ್ಷಕ್ಕೆ ಒಂದ್ಸಲ ಆಗ್ತಾ, 4 ತಿಂಗಳಿಗೆ ಒಂದ್ಸಲ ಆಗ್ತಾ ಇರೋದು. ಎಲ್ಲರೂ ಎಲ್ಲ ಜಾತಿಯರು ಎಲ್ಲ ವರ್ಗದವ್ರಿಗೂ ಹೋಯ್ತಾ ತಾನೆ? ಕೆಳವರ್ಗಕ್ಕೂ ಹೋಯ್ತದೆ, ಮಧ್ಯಮ ವರ್ಗದವ್ರಿಗೂ ಹೋಯ್ತದೆ, ಮಾಡಿಸಿರೋರು ಎಲ್ಲರಿಗೂ ಹೋಯ್ತದೆ ಅಲ್ವಾ? ಅದು ಆ ಥರ ಹೋಗ್ಬೇಕು. ಮಾಡ್ತಾರೆ ಇವರು, ಯಾರು ಮಾಡಿಗೆ ಯಾರು ಇದ್ರ ಲೀಡ್ರು ಅಂತಾರೋ, ಡಾಮಿನೇಟ್ ಲೀಡ್ರು. ನಾನು ಇಂಥ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಯಾರು ಹೇಳ್ತಾರೆ? ಒಬ್ಬರಾರು ಹೇಳಿದಾರ? ಒಬ್ಬರು ಹೇಳ್ಕರಲ್ಲ ಅವರು.
ಇವ್ರು ನಾವೆಲ್ಲ ಬಂದ್ಮೇಲೆ ಸೀಟ್ ಬಂದ್ಮೇಲೆ ಇಂತೇರು ಅಂತ ಅನೌನ್ಸ್ ಮಾಡ್ತೀವಿ ಅಂತಾರೆ. ಅವ್ರು ಬರಗಂಟ ಯಾರು ಏನು ಮಾಡ್ತಾರೆ ಅಷ್ಟೊತ್ತಂಗೆ? ಅದು ಇವರು ಮುಂದಕ್ಕೆ ನೀವು ಏನು ಮಾಡ್ತೀರಿ ಬಂದಮೇಲೆ ಅಂತ ಕೇಳಿದ್ರೆ ಈ ಬರೀ ಪುಸ್ಕಟೆ ಅವ್ರು ಹೇಳ್ಕೊಯ್ತಾರೆ, ನಾವು ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಈ ಥರ ಆಶ್ವಾಸನೆ. ಅವರು ರಸಗೊಬ್ಬರ ಅದು ಗೊಬ್ಬರದ್ದು ಕಮ್ಮಿ ಆಗಿದೆ ಹೆಂಗೆ ಗೊತ್ತಿಲ್ಲ, ಅದು ವಿಚಾರಿಸಿ ನಮಗೆ. ಅದು ಸಿಗ್ತದೆ ಕೆಲವು ಸಿಗ್ತಿರಲಿಲ್ಲ, ಮೊದಲು ಅದು ಸಿಗ್ತಿರ್ಲಿಲ್ಲ, ಹುಡುಕ್ಬೇಕಾಗಿತ್ತು, ಕ್ಯೂ ನಿಂತ್ಕೋಬೇಕಾಗಿತ್ತು. ಅದು ಸೊಸೈಟಿಗಳಿಗೆ ಹೋದರೆ ಆರ್ ಟಿ ಸಿ ಕೊಟ್ಟು ಗೊಬ್ಬರ ತಗೋಬೇಕಾಯ್ತು, ನಮ್ಮ ಆರ್ ಟಿ ಸಿ ಕೊಟ್ಟರು ನಾವು ಗೊಬ್ಬರ ತರಬೇಕಾಯ್ತು, ನಮ್ಮ ಗದ್ದೆಗೆ ಹಾಕಬೇಕು ಅದು ಎಲ್ಲಿ ಅಲ್ವಾ. ಅವೆಲ್ಲ ಯೋಚನೆ ಮಾಡಬೇಕು. ಈ ಗೊಬ್ಬರ ಒಂದು ಲೋಡ್ ಗೊಬ್ಬರ ಬಂತು ಅಂದರೆ ಒಂದು ಗಂಟೆಗೆ ಇಳ್ತೀನಿ. ಒಂದು ಸೊಸೈಟಿ ಗೊಬ್ಬರ ಇಷ್ಟು ಲೋಡ್ ಗೊಬ್ಬರ ಬಂದದೆ ಅಂದರೆ ಒಂದು ದಿನಕ್ಕೆ ಸಾಲ್ತಿರ್ಲಿಲ್ಲ ಆ ಗೊಬ್ಬರ. ಇನ್ನು ಮಾರನೇ ಗೊಬ್ಬರ ವ್ಯವಸಾಯ ಮಾಡೋ ಗೊಬ್ಬರ ಕೇಳ್ಕೋದ್ರೆ ಗೊಬ್ಬರ ಇಲ್ಲ. ಸರ್ ನಮ್ಮ ಹೆಸರು ರಘು ಅಂತ. ನಾವು ಪಾಂಡವಪುರ ಅವರು ಸರ್, ಚಿನಕುರಳಿ ಅವರು, ಮಂಡ್ಯ ಮಂಡ್ಯ ಡಿಸ್ಟ್ರಿಕ್ಟ್ ಮಂಡ್ಯ. ಲಾಸ್ಟ್ ಟೈಮ್ ಈಗ ಸುಮಲತಾ ಅವರು ಎಲ್ಲಿ? ಓಕೆ ಹಾಂ ಸರ್, ಈಗ ಮೇನಲ್ಲಿ ಎಲೆಕ್ಷನ್ ಇದೆ ನೆಕ್ಸ್ಟ್ ಮೇಗೆ. ಹೌದು ಹಾಂ, ಹೇಗಿದೆ ಸರ್ ವರ್ಚಸ್ ಇದೆಯಾ ಅಥವಾ ಏನಾದರೂ? ಸರ್ ಲಾಸ್ಟ್ ಟೈಮ್ ಇದ್ದಂಥ ಕ್ಯೂರಿಯಾಸಿಟಿಯಲ್ಲಿ ವರ್ಚಸ್ ಅಲ್ಲಿ ಇಲ್ಲ. ಈಗಿನ ಸ್ಥಿತಿ ಒಳಗೆ ಇನ್ನೂ ಬರಬೇಕಲ್ಲ, ಎಲ್ಲ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿಲ್ಲ, ಜನಗಳೆಲ್ಲ ಗುಂಗ್ ಬಂದಿಲ್ಲ ಇನ್ನೂ, ಅಂದರೆ ವಾತಾವರಣ ಸೃಷ್ಟಿಯಾಗಿಲ್ಲ. ಅಂದರೆ ಸುಮಲತರ್ಗೆ ಅಷ್ಟು ಬೇಸಿಕ್ ಇಲ್ಲ, ಲಾಸ್ಟ್ ಟೈಮ್ ಬೇಸ್ ಇಲ್ಲ. ಕುಮಾರಸ್ವಾಮಿ ಇದೆ ಸರ್, ಕುಮಾರಸ್ವಾಮಿಗೆ ಸಖತ್ತು ಒಳ್ಳೆ ಓಪ್ ಇದೆ ಅವ್ರ ಮೇಲೆ, ಅವ್ರು ಮಾಡಿದಂಥ ಹಿಂದೆ ಕೊಟ್ಟಂಥ ಯೋಜನೆಗಳು ಇದು ಮಾಡಿರೋದು. ಮತ್ತು ಲಾಸ್ಟ್ ಟೈಮ್ ಜನಕ್ಕೆ ಎಲ್ಲೋ ಅವ್ರನ್ನ ಕಳ್ಕೊಂಡಿದ್ದು ಒಂದು ಸ್ವಲ್ಪ ಫೀಲ್ ಐತೆ, ಕುಮಾರಸ್ವಾಮಿ ಮೇಲೆ ಭಾಳ ಭರವಸೆ ಇಟ್ಕೊಂಡವ್ರು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡಿದ್ದಾರೆ, ಅದು 100% ಬಿಡಿ ಸರ್, ಅದ್ರ ಬಗ್ಗೆ ನಾವು ಮಾತಾಡಂಗೆ. ನಾವು ಭಾರತೀಯವಾಗಿ ನಮ್ಮ ಯಾವ ರೀತಿ ಅವ್ರು ಕಾಪಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ದೇಶನ ಒಂದು ಸದೃಢವಾಗಿ ಬೆಳೆಸೋ ರೀತಿ ಪ್ರಯತ್ನ ಪಡ್ತಾಯಿದ್ದಾರೆ. ಅವರು ಅಭಿವೃದ್ಧಿ ಮೇಲೆ ಮೆಚ್ಕೊಂಡಿದ್ದಾರೆ ಅಥವಾ ಬೇರೆ? ಸರ್ ಅಭಿವೃದ್ಧಿ ಫಸ್ಟು, ನೆಕ್ಸ್ಟ್ ಹಿಂದುತ್ವ, ನೆಕ್ಸ್ಟ್ ಅದು ಹೆಚ್ಚಾಗಿ ನಮ್ಮ ಗಡಿ ಭಾಗದಲ್ಲಿ ಏನು ನಮ್ಮ ದೇಶನ ಬೇರೆ ದೇಶದಿಂದ ರಕ್ಷಿಸಬೇಕು ಆ ವಿಚಾರದಲ್ಲಿ ಪ್ರಬಲವಾಗಿ ದೇಶನ ಪ್ರತಿನಿಧಿಸ್ತಾ ಇದ್ದಾರೆ. ರಕ್ಷಣಾ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಂತ, ಅದೇ ಬೆಸ್ಟ್ ನಮ್ಮ ದೇಶ ಏನು ಕಾಪಾಡಬೇಕು ಆ ದೃಷ್ಟಿಯಲ್ಲಿ ಭಾಳ ಸದೃಢ. ಕಂಪೇರ್ ಮಾಡಿದ್ರೆ ಇವರು ಬೆಟರ್ ಅನ್ಸುತ್ತೆ ಸರ್? ಖಂಡಿತ ಸರ್ ಬೆಟರ್ ಇದೆ, ಖಂಡಿತ. ಯಾಕಂದರೆ ಕಳೆದ ಸುಮಾರು ವರ್ಷಗಳಿಂದ ಬೇರೆ ಬೇರೆ ಪ್ರಧಾನಮಂತ್ರಿ ಸರ್ ಇದೆ, ಆಯಾ ಟೈಮಲ್ಲಿ ಯಾವ್ಯಾವ ಥರ ಯೋಜನೆಗಳಿತ್ತು, ಯಾವ್ಯಾವ ಥರ ಇತ್ತು, ಅದಕ್ಕೆ ತಕ್ಕನಾಗ ಅವರು ಆಡಳಿತ ಕೊಟ್ಟೋಗ್ರೆ. ಇವತ್ತಿನ ಅಪ್ಡೇಟ್ ಸರ್ ಅಂದರೆ ಈಗ ಹೆಂಗೆ ಸಾಫ್ಟ್ವೇರ್ ಬರ್ತೈತೆ, ಈಗ ಎಲ್ಲ ಇಂಟರ್ನೆಟ್ ಯುಗ ಆಗಿರೋದ್ರಿಂದ ಆ ಲೆವೆಲ್ಗೆ ಏನು ತೊಗೊಬೇಕು ತೊಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು. ಅಂದರೆ ನೆಕ್ಸ್ಟ್ ಟರ್ಮ್ಗೆ ಮೋದಿಯವರೇ ಬರ್ಬೋದು? ಬಂದರೆ ಖಂಡಿತವಾಗ್ಲೂ ನಮ್ಮ ದೇಶದ ಹಿತದೃಷ್ಟಿಯಿಂದ ನಮ್ಮ ಜನಗಳಿಗೆ ಸೆಕ್ಯೂರಿಟಿಗೆ ಭಾಳ ಒಳ್ಳೇದು ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಮಂಜುನ. ಯಾವ ಊರು ಸರ್? ತಮ್ಮದೂರು, ಆಗಿ ಮುಂದಾಡೆ ಸರ್. ಹಾಗಾದರೆ ಇಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ, ನೆಕ್ಸ್ಟ್ ಟರ್ಮ್ಗೆ ಅವರೇ ಬರಬೇಕು ಅಥವಾ ಬದಲಾವಣೆ ಏನಾದ್ರು ಆಗುತ್ತೆ? ಬಂದರೆ ಒಳ್ಳೆಯದು ಅಂತ ನಾವು ಅಪೇಕ್ಷೆ ಮಾಡ್ತೇವೆ. ಕಾರಣ ಸರ್? ಸರ್ ಎಲ್ಲ ಈಗ ಎಲ್ಲ ವಾತಾವರಣ ಎಲ್ಲ ಚೆನ್ನಾಗಿದೆ ಅಲ್ಲ ಸರ್, ಹಾಗಾಗಿ ಅವರೇ ಬರಲಿ ಅಂತ ಹೇಳ್ತೀವಿ. ಅಲ್ಲ, ಕಳೆದ 10 ವರ್ಷ ಇವರು ಮನಮೋಹನ್ ಸಿಂಗ್ ಅವರು ಅರ್ಥಶಾಸ್ತ್ರಜ್ಞರು, ಅವರು ಏನು ಅವಾಗೇನು ನಮಗೆ ಅವರು ಇದೇ ಕಾಣಿಸ್ಕೊತಿರ್ಲಿಲ್ಲ, ಮೋದಿ ಅಂತ ಬಂದಮೇಲೆ ನಮಗೆ ಅದು ಒಂದಿದ್ದು ಹೆಸರು ಅಂತ ನೋಡೋದು, ಅದು ಪ್ರಧಾನಿ ಅನ್ನೋದು ಒಂದು ಹೆಸರು ನೋಡೋದು ಆಗಲೇ ನಾವು ಐಡೆಂಟಿಫಿಕೇಶನ್ ಬಂತು ಅಂತ. ಹೌದು ಸರ್, ಸಾಮಾನ್ಯ ಜನರಿಗೂ ಪ್ರಧಾನಮಂತ್ರಿಗಳು ಇದ್ದಾರಪ್ಪ ಅಂತ ಗೊತ್ತಾಗ ಈಗಲೇ ಸರ್ ಗೊತ್ತಾಗಿತ್ತು, ಅವ್ರು ಮೋದಿ ಅವ್ರು ಬಂದಾಗಲೇ ಗೊತ್ತಾಗಿತ್ತು, ಅದಕ್ಕಿಂತ ಮೊದಲು ಗೊತ್ತಾಗಿರಲಿಲ್ಲ. ಕೆಲಸ ಕಾರ್ಯಗಳೆಲ್ಲ ಹೇಗೆ ಸರ್ ಪ್ರಧಾನಮಂತ್ರಿ? ಚೆನ್ನಾಗಿ ನಡೆದಿದೆ ಸರ್, ಎಲ್ಲ ಚೆನ್ನಾಗಿ ನಡೆದಿದೆ ಸರ್. ಈಗ ವಾಜಪೇಯಿ ಅವರೆಲ್ಲ ಇದ್ದಾಗೆಲ್ಲ ರೋಡ್ ಕೆಲಸ ಎಲ್ಲ ಹಳ್ಳಿ ಕಡೆ ಎಲ್ಲ ರೋಡ್ ಕೆಲಸ ಆಗಿದ್ದಿಲ್ಲ ಅವಾಗಿದ್ದಾಗೆ, ಬಿ ಜೆ ಪಿ ಇದ್ದಾಗಲೇ ಆಗಿದ್ದು, ಮೋದಿ ಬರೋಕ್ಕಿಂತ ಮೊದಲು ಬಿ ಜೆ ಪಿ ಸರ್ಕಾರದಲ್ಲೇ ಚೆನ್ನಾಗಿ ಕೆಲಸ ಎಲ್ಲ ಆಗೈತೆ. ನಿಮ್ಮ ಸಪೋರ್ಟ್ ಆಗಿದ್ರೆ ಮೋದಿ ಅವರಿಗೆ? ಹೌದು ಸರ್. ಈಗ ಬೇರೆ ಯಾರಾದರೂ ಕಾಂಪಿಟೇಟರ್ ಇಲ್ಲ ಸರ್? ಈಗ 26-26 ಪಕ್ಷಗಳು ಸೇರ್ಕೊಂಡು ಐ ಎನ್ ಡಿ ಐ ಏನಿಲ್ಲ, ನಮಗೆ ಒಟ್ಟಿನಲ್ಲಿ ಬಿ ಜೆ ಪಿ ಬರಲಿ ಅಂತ ನಾವು ಅಪೇಕ್ಷೆ ಮಾಡ್ತೀವಿ ಸರ್. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಸರ್? ಹೌದು ಸರ್. ಅಲ್ಲ, ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಯಾರು ಅಂತ ಅಪೋಸಿಟ್ ಪಾರ್ಟಿ? ಅಪೋಸಿಟ್ ಪಾರ್ಟಿನಲ್ಲಿ ಇಲ್ಲ ಸರ್, ನಮ್ಮ ಯಾರು ಇಲ್ವೇ? ಇಲ್ಲ ಸರ್. ಕಾಣಿಸಲ್ಲ ಮೋದಿ ಒಬ್ಬರೇ? ಹೌದು ಸರ್, ನಮಗೇನೋ ಅವರೇ ಬರಬೇಕು ಅಂತಲೇ ಇಷ್ಟಪಡ್ತಾ ಇದೆ ಸರ್. ಸರ್ ಈಗ ಅವರಿಗೆ 72-73 ವರ್ಷ ಆಯಿತು, ಹ್ಞೂ, ರಿಟೈರ್ಮೆಂಟ್ ತಗೋಬೇಕಾಗಿತ್ತು. ಇರಲಿ ಬನ್ನಿ ಸರ್, ಏನು ಅದಕ್ಕೇನು ರಾಜಕೀಯಕ್ಕೆ ಅಂತ ರಿಟೈರ್ಡ್ ಆಗುತ್ತೆ ಸರ್? ದುಡಿದಿನ ಅಂತ ಎತ್ತಿಗೆ ಸ್ವಲ್ಪ ಇನ್ನೂ ಚೆನ್ನಾಗಿದೆ ಸರ್, ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ, ಆ ಥರ ಏನು ತೊಂದರೆ ಏನಿಲ್ಲ, ಮಾಡ್ತಾರೆ ಇನ್ನೂ ಇನ್ನೂ 2 ಟರ್ಮ್ ಬಂದರೂ ಮಾಡ್ತಾರೆ, ಆ ಥರ ಏನು ಎನರ್ಜೆಟಿಕ್ ಆಗಿದ್ದಾರೆ, ಮಾಡಲಿ ಅಂತ ಮಾಡಲಿ ಸರ್, ಮಾಡಲಿ, ಅಂಥವ್ರಿಗೆ ಸಹಕಾರ ಮಾಡುವ ಸರ್. ಲೋಕಲಲ್ಲಿ ನಿಮ್ಮಲ್ಲಿ ಕ್ಷೇತ್ರದಲ್ಲಿ ಸರ್? ನಮ್ಮಲ್ಲಿ ಇನ್ನೂ ಯಾರು ಅಂತ ಇದಾಗಿಲ್ಲ, ನಾವೆಲ್ಲ ಫುಲ್ಲು ದಳಕ್ಕೆ ಸಪೋರ್ಟ್ ಮಾಡೋದು. ಹೌದು, ಕುಮಾರಸ್ವಾಮಿ ಪಕ್ಷನೇ ನಾವು ಬರೀ ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಂತಿದ್ರು, ಹ್ಞೂ, ಎಲ್ಲೋ ಅವಾಗ ಅಂಬರೀಷ್ ಅಣ್ಣವರು ಇದು ಇದ್ರ ಮೇಲೆ ಗೆದ್ದಿದ್ದಾರೆ. ಏನು ಅಂತ ಅಂದ ಅಜಗಜಾಂತರದಲ್ಲಿ ಏನು ಸೋತಿಲ್ಲ, ಅವ್ರಿಗೆ ಬರೋ ಅಂಥ ಓಟ್ ಬಂದೇ ಬಂದಿದೆ. ಅಂದರೆ ಯಾವಾಗಲೂ ನಮ್ಮಲ್ಲಿ 3 ಪಕ್ಷನೂ ಇದು ಮಾಡಲ್ವಲ್ಲ ಸರ್, ಈಗ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲ ಹಾಕಲ್ಲ, ಒಬ್ಬೊಬ್ಬರು ನೂಟ್ಲು ಮಾಡ್ಕೊಬಿಡ್ತಾರಲ್ಲ, ಹಂಗಾಗಿ ಒಂದು ಗೆಲ್ತಾರಷ್ಟೇ.
ಮೂರು ನಿಂತ್ಕೊಂಡಾಗ ಅದು ಚಾಲೆಂಜ್ ಬರೋದು. ಒಂದು ಪಕ್ಷ ನಿಂತ್ಕೊಂಡಾಗ ಎರಡು ಪಕ್ಷ ನಿಂತ್ಕೊಬಿಟ್ಟು ಅವ್ರು ಪೈಪಾಟಿಬಿಟ್ಟು ಅವರು ಇದು ಮಾಡಿದಾಗ ಆ ಥರ ಆಗ ಮಂಜು ಸರ್, ತಮ್ಮ ಅಭಿಪ್ರಾಯ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಪಕ್ಕದಲ್ಲಿ ಮಾತಾಡ್ದಂಗೆ ಎಲ್ಲರದ್ದು ಇದ್ದಂಗೆನೆ ಎಲ್ಲ, ನಾವು ಒಂದು ಒಂದೇ ಊರಿನವರೇ, ನಾವು ಮಂಡ್ಯ ಕ್ಷೇತ್ರದವರೇ. ಹೇಳ್ದಂಗೆ ನಮ್ಮ ಅಣ್ಣವ್ರು ಹೇಳ್ದಂಗೆ ಇಡೀ ನಮ್ಮ ಜನ ಬಯಸೋದೇ ಹೆಂಗೆ ಬಯಸ್ತಾರೋ ಅದೇ ರೀತಿ ನಾವು ಹಿಂದೆಯಿಂದನೂ ದೇಶದ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು, ಇವತ್ತಿನ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ಮೋದಿ ಬಂದಮೇಲೇ. ನಮ್ಮ ಇಂಡಿಯಾ ಅನ್ನೋದು ಹೆಸರು ಬಂದದ್ದೇ ಮೋದಿ ಬಂದಮೇಲೆ. ಮೊದಲೆಲ್ಲ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಮನಮೋಹನ್ ಸಿಂಗ್ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಬಡವ್ರಿಗಾಗಂಥ ಯೋಜನೆಗಳನ್ನ ಮಾಡಿದ್ದಾರೆ. ಅವತ್ತು ಅವರು ಉದ್ಯೋಗ ಖಾತ್ರಿ ಅನ್ನೋಂಥದ್ದನ್ನು ತಂದಂಥವ್ರೆ ನಮ್ಮ ಮನಮೋಹನ್ ಸಿಂಗ್ ಅವರು. ಬಟ್ ವ್ಯಕ್ತಿ ಒಳ್ಳೆಯವರೇ, ಅವತ್ತಿನ ಅಭಿವೃದ್ಧಿಗೆ ಅವ್ರು ಮಾಡಿಕೊಟ್ಟವ್ರೆ. ಇವತ್ತಿನ ತಕ್ಕಂತೆ ನಮಗೆ ಇವತ್ತು ನಮ್ಮ ಒಂದು ಕೆಳಮಟ್ಟದಿಂದ ಒಂದು ಜನ ಬದುಕೋಕ್ಕೆ ಅವಕಾಶ ಸಿಕ್ಕಿರೋದು ಮೋದಿ ಅವರಿಂದ. ಮುಂದೆನೂ ನಮಗೆ ಮೋದಿನೇ ಬರಬೇಕು ಅಂತ, ಪಕ್ಷ ಯಾವುದಾದ್ರ ಅಂತಲ್ಲ, ವ್ಯಕ್ತಿಗತವಾಗಿ ನಮಗೆ ಮೋದಿನೇ ಬೇಕು, ಪಕ್ಷ ಯಾವ್ದಾರ ಆಗಲಿ ಅದೆಲ್ಲ ನಮಗೆ ಮೋದಿನೇ ಪಿ ಎಮ್ ಆಗಬೇಕು. ಮೋದಿ ಇದ್ರೇ ನಮ್ಮ ದೇಶ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ, ಅವರ ಆಸೆ ಕನಸುಗಳು ಇನ್ನೂ ಇದೆ ಅವ್ರಿಗೆ, ಇನ್ನೂ ಆಸಕ್ತಿ ಭಗವಂತ ಕೊಟ್ಟಿದ್ದಾನೆ ಅವರಲ್ಲಿ, ಏನೋ ದೈವ ಶಕ್ತಿನೇ ಜಾಸ್ತಿ ಇರೋದು, ಅವರೇ ಬೇಕು ನಮಗೆ ಎಲ್ಲ ಥರದಲ್ಲೂ ಇದೆ, ಎಲ್ಲ ಥರದಲ್ಲೂ ಅವರು ಒಂದು ದೈವ ಶಕ್ತಿನೇ ಅವರು. ಒಂದು ನಮ್ಮ ಈ ಒಂದು ಇದಕ್ಕೆ ರಾಮನ ಶಕ್ತಿ ಇರೋಂಥದ್ದು ಅವ್ರಿಗೇನೆ, ಅದು ಬಿಟ್ರೆ ಯಾರಿಗೂ ಇಲ್ಲ. ದೇಶ ಅಭಿವೃದ್ಧಿ ಮಾಡೋಕ್ಕಂಥ ನಿಟ್ಟಲ್ಲಿ ಇರೋಂಥವ್ರು ಇವತ್ತು ಕೆಲವೊಂದು ರಾಜಕಾರಣಿಗಳಿದ್ದಾರೆ, ಈ ಮನೆ ಉದ್ಧಾರ ಮಾಡೋಕ್ಕೋಸ್ಕರ, ಮನೆಗೋಸ್ಕರ, ಫ್ಯಾಮಿಲಿಗೋಸ್ಕರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರದ್ದೇ ಆದಂಥ ಫ್ಯಾಮಿಲಿನಲ್ಲಿ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಅವ್ರು ಇವರು ಅಂತ ಬದುಕೋದು ಬೆಳೆದು ಬಿದ್ದಿರ್ತಾರೆ. ಇವ್ರು ಏನು ಇರ್ತಾರೋ ಅದೇ ರೀತಿಲಿ ಇರೋಂಥದ್ದು ಇವರನ್ನೇ ಬಯಸೋದು. ಚಿಕ್ಕರಾಜು ಅಂತ.